ಯಾರು ದೊಡ್ಡವರಲ್ಲ ಕಣಮ್ಮ, ಭಗವಂತನ ದೃಷ್ಟಿಯಲ್ಲಿ ಎಲ್ಲ ಸರಿ ಸಮಾನರು. ಅವರವ್ರ ಸಾಧನೆ ಮೇಲೆ ಅವರವ್ರ ಇದ್ರ ಮೇಲೆ ಹೋಗುತ್ತೆ. ಹಂಗಾಗಿ ನಮ್ಮ ವಿಜಯ ಸಂಕೇಶ್ವರ ಅವರದ್ದು ಸಾಧನೆ ಇದೆಯಲ್ಲ, ಅಮೋಘವಾದ ಸಾಧನೆ, ಅತ್ಯದ್ಭುತವಾದಂತಹ ಸಾಧನೆ. ಮನುಷ್ಯ ಸತತ ಸಹನೆ ಮತ್ತು ಪ್ರಯತ್ನ ಇದ್ದರೆ ಯಾವ ಗುರಿ ಮುಟ್ಟಬಹುದು, ಎಷ್ಟು ಜನಕ್ಕೆ ಅನ್ನಾಕ್ಬೋದು ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸ್ತಂದರು. ಅವ್ರ ಮುಂದೆ ನಾವೇನೂ ಇಲ್ಲ ಅಲ್ವಾ? ನಿಜ. ಹಂಗಾಗಿ ಡೆಫಿನೆಟ್ಲಿ. ಬಟ್ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಸಾಧನೆ ಕೂಡ ತುಂಬಾನೇ ದೊಡ್ಡದು, ಬಟ್ ಅದನ್ನ ಅಲ್ಲಗೆಳೆಯೋ ರೀತಿನೇ ಇಲ್ಲ ಬಿಡಿ. ಸೊ ಐ ತಿಂಕ್ ನಿಮಗೆ ಗೊತ್ತಿಲ್ಲ ಇದ್ರು ಅಭಿಮಾನಿಗಳಿಗೆ ಗೊತ್ತು ನಿಮ್ಮ ಸಾಧನೆ ಏನು ಅಂತ. ಸೊ ಫಸ್ಟ್ಲಿ ಸರ್, ನಿಮಗೆ ಹೇಗೆ ಇಂಟ್ರೆಸ್ಟ್ ಶುರುವಾಯಿತು ನಟನೆ ಮೇಲೆ ಚಿಕ್ಕ ವಯಸ್ಸಿಂದ? ಚಿಕ್ಕ ವಯಸ್ಸಿನಿಂದ ಅಂದರೆ ಅಣ್ಣ ಮನೆಯಲ್ಲಿ ಬಹಳ ಒಳ್ಳೆ ಕಲಾವಿದ ಬಸವರಾಜು ಅಂತ. ಯಾಕೆಂದರೆ ನಮ್ಮ ಅಣ್ಣನಿಗೆ ಸರ್ನೇಮೇ ಇನ್ನೊಂದು ಹೆಸರೇ ಬಸವರಾಜಿಗೆ ದುರ್ಯೋಧನ ಬಸವರಾಜು ಅಂತ. ನಮ್ಮ ಅಣ್ಣ ಅಷ್ಟು ಚೆನ್ನಾಗಿ ಪಾರ್ಟ್ ಮಾಡೋನು. ಅದರೊಳಗಾಗೋ ರಣ್ಣನ ಗದಾಯುದ್ಧದಲ್ಲಿ ದುರ್ಯೋಧನನ ಮಾಡಿದ್ರೆ ಸಿದ್ದಯ್ಯ ಅಂತ ಒಬ್ಬರಿದ್ದರು, ಭೀಮನ್ ಮಾಡೋರು. ಯಾಕೆಂದರೆ ಎರಡು ಕಾಂಬಿನೇಷನ್ ಹೆಂಗಿರೋದು ಅಂದರೆ ಅಷ್ಟು ಚೆನ್ನಾಗಿರೋದು ರಣ್ಣನ ಗದಾಯುದ್ಧ ನೋಡ್ತಾ ಇದ್ದರೆ ಅದು ಎರಡು ಕಣ್ಣು ಸಾಲದು. ಜ್ವಾಲಾಮುಖಿ ಅಂತ ಒಂದು ನಾಟಕ, ಅದರಲ್ಲಿ ಮುದ್ದಣ್ಣನ ಪಾತ್ರ ಮಾಡೋರು, ಚಿತ್ರದುರ್ಗದ ಇತಿಹಾಸ ಯಾಕೆಂದರೆ ವಿಲನ್ ಮಾಡೋರು. ಆಮೇಲೆ ಎಚ್ ಎಂ ನಾಯ್ಕನಲ್ಲಿ ಎಚ್ ಎಂ ನಾಯ್ಕನ ಪಾತ್ರ ಮಾಡೋನು. ಈ ಪಾತ್ರಗಳೆಲ್ಲ ನಮ್ಮ ಕಣ್ಣು ಮುಂದೆ ಇದೆ. ನಮ್ಮದು ಹಾಸನದಲ್ಲಿ ವಿಘ್ನೇಶ್ವರ ಕಲಾಸಂಘ ಅಂತ, ಅಣ್ಣನ ಮೇಲೆ ನಾವು ಡಿಪೆಂಡ್ ಆಗಿದ್ದಂಥವ್ರು. ನಮ್ಮ ಅಣ್ಣನೇ ಮೊದಲನೇವನು, ಎರಡನೇ ಅಣ್ಣ, ಆಮೇಲೆ ನಾನು, ಮೂರೇ ಜನ ಗಂಡುಮಕ್ಕಳು ನಮ್ಮ ತಾಯಿ ತಂದೆಗೆ. ಹಂಗಾಗಿ ಏನಾಯಿತು ಅಂತಂದರೆ ನಾವು ಅವ್ರ ಕೈ ಕಳಗಡೆ ಇದ್ದಿದ್ರೆ ನಮ್ಮ ಅಣ್ಣನಿಗೆ ನಾಟಕದ ಹುಚ್ಚು ಜಾಸ್ತಿ. ನಮ್ಮ ಎರಡನೇ ಅಣ್ಣ ಯಾವುದಕ್ಕೂ ಬರ್ತಾ ಇರಲಿಲ್ಲ, ಮೊದಲನೇವ್ರಿಗೂ ನನಗೂ ಮಧ್ಯದಲ್ಲಿ ಒಬ್ಬ ಇದ್ದಾನೆ, ಅವನು ಯಾವುದಕ್ಕೂ ಬರ್ತಾ ಇರಲಿಲ್ಲ. ಹಂಗಾಗಿ ನಾನೇನು ಮಾಡ್ತಾ ಇದ್ದೆ ಅಂತಂದರೆ ನಮ್ಮ ಅಣ್ಣನ ಜೊತೆಗೆ ಹೋದಾಗ ಅಲ್ಲೆಲ್ಲ ಪರಿಕರಗಳನ್ನು ಕೊಡೋದು, ಸೀನ್ ಕೊಡೋದು, ಮಾತು ಏನಾದರೂ ಮರೆತರೆ ತಕ್ಷಣ ಸ್ಕ್ರಿಪ್ಟ್ ನೋಡಿದಲ್ಲಿ ಎತ್ಕೊಡೋದು. ಹಂಗಾಗಿ ಇಡೀ ನಾಟಕ ತಲೆಯಲ್ಲಿ ಇಟ್ಕೋಬೇಕಾಗಿತ್ತು. ಓಕೆ ಓಕೆ. ಐ ತಿಂಕ್ ನಿಮ್ಮ ದೊಡ್ಡ ಪೋರ್ಷನ್ ಇರ್ತಾ ಇತ್ತು. ಹೌದು, ಡ್ರೆಸ್ಸಿಂದ ಹಿಡಿದು ಮೇಕಪ್ ಇಂದ ಹಿಡಿದು ಎಲ್ಲ ನಾವೇ ಮಾಡ್ತಾ ಇದ್ವಿ. ಓಕೆ. ಹಂಗಾಗಿ ಅದನ್ನ ನಮ್ಮನ್ನ ಒಂದು ಸರಿಯಾದ ತಳಪಾಯ ಫೌಂಡೇಶನ್ ನಮಗೆ ಸರಿಯಾಗಿ ಸಿಕ್ತು. ಅಲ್ಲೇ ನಿಮಗೆ ನಟನೆ ಬಗ್ಗೆ ಒಂದು ತಳಪಾಯ ಆಯ್ತು ಅಂತ ಅನ್ಸುತ್ತೆ. ನಾವು ಸ್ಕೂಲ್ ಲೈಫ್ ಇಂದನೂ, ಮಿಡ್ಲ್ ಸ್ಕೂಲ್ ಸ್ಕೂಲ್ ಲೈಫ್ ಇಂದನೂ ಮಾಡ್ಬಿಟ್ಟಿದ್ದೀನಿ. ಸೂಪರ್. ಅಲ್ಲಿಂದಾನೆ ಇಂಟ್ರೆಸ್ಟ್ ಶುರುವಾಯಿತು. ಇಂಟ್ರೆಸ್ಟ್ ಶುರುವಾಯಿತು. ಓಕೆ. ಸೊ ರಂಗಭೂಮಿ ಈ ಥರದ ಟಚ್ ಏನಾದರೂ? ರಂಗಭೂಮಿ ಅಂತಂತಂದರೆ ನನಗೆ ಹವ್ಯಾಸಿ ರಂಗಭೂಮಿಯಿಂದ ಪರಿಚಯ ಹೊರತು ವೃತ್ತಿ ನಾಟಕರ ಕಂಪನಿ ನಾವು ಹೋದರೆಲ್ಲ. ಬಲವತ್ತಕ್ಕೆ ಒಂದು ಸಾರಿ ಚಿಂದೋಡಿ ವೀರಪ್ಪನವ್ರ ಕಂಪನಿ ಭದ್ರಾವತಿಗೆ ಬಂದಾಗ ನಮ್ಮ ಜಿ ಕೃಷ್ಣ ಅಂತ, ಓಕೆ, ನಮ್ಮ ಶ್ರುತಿ ಇದರಲ್ಲ, ಶ್ರುತಿ ಅವರ ತಂದೆ, ಓಕೆ, ಅವರು ಬಂದಿದ್ದರು. ಹಂಗಾಗಿ ನಾನು ಪಾತ್ರ ಮಾಡೋದನ್ನು, ವಿಲನ್ ಪಾತ್ರ ಮಾಡೋದನ್ನು ನಾನು ಇಷ್ಟಪಟ್ಟು ಅವ್ರ ನಾಟಕದಲ್ಲಿ ಮಾಡಿಸಿದ್ರು. ಒಂದು ತಿಂಗಳು ಮಾಡಿದೆ. ಓಕೆ. ಫ್ಯಾಕ್ಟ್ರಿಯಿಂದ ಪರ್ಮಿಷನ್ ಕೊಟ್ಟಿದ್ದರು ನನಗೆ. ಯಾಕೆ ಅಂತಂದರೆ ಬೆಳಿಗ್ಗೆ ಮಾರ್ನಿಂಗ್ ಶೂಟು, 7ಕ್ಕೆ ಹೋದರೆ ಮಧ್ಯಾಹ್ನ 3 ಗಂಟೆಗೆಲ್ಲ ಬಿಟ್ಬಿಡೋರು. ಹಂಗಾಗಿ ಬಂದು ಮಲ್ಕೊಂಡು ಮತ್ತೆ ಡ್ರಾಮಾ ಮಾಡಿ ರೆಸ್ಟ್ ತೊಗೊಂಡು ಬೆಳಿಗ್ಗೆನೇ ಹೋಗೋದು. ಫ್ಯಾಕ್ಟ್ರಿಯಿಂದ ಪರ್ಮಿಷನ್ ಸಿಕ್ಕಿದ್ದಕ್ಕೆ ಅದೊಂದು ಮಾಡಿದೆ. ಅದು ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿ ಒಂದು ಡ್ರಾಮಾ ಕರೆದ್ರು, ಹೋದೆ. ಆಮೇಲೆ ನಮಗೆ ಪುರುಸೋದು ಸಿಗ್ತಾ ಇರಲಿಲ್ಲ. ಓಕೆ. ಡ್ರಾಮಾಕ್ಕಿಂತನೂ ಸಿನಿಮಾ ಇದೆಯಲ್ಲ, ಸಿನಿಮಾ ಅತ್ಯಂತ ಖುಷಿ ಕೊಟ್ಟ ವಿಷಯ. ಯಾಕೆ ಅಂತಂದರೆ ದಿವಸ ಬೆಳಗಾದರೂ ಒಂದೊಂದು ಹೊಸತು 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 ಕಲಿಕೆ 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 ಹೊಸ ಜನ. ಹೌದು, ಕಲಿಯೋದ್ರಲ್ಲಿ ನಾವು ಇವತ್ತೂ ಸ್ಟೂಡೆಂಟ್ಗಳನ್ನೇ. ಏಕೆಂದರೆ ನಮ್ಮ ಗುರುಗಳಾದ ಸಿದ್ಧಲಿಂಗಯ್ಯನವರು ಒಂದು ಒಳ್ಳೆ ಮಾತು ಹೇಳ್ಕೊಟ್ರು ನಮಗೆ. ಪ್ರತಿದಿನ ಒಂದು ಸೂರ್ಯ ಹುಟ್ಟಿದಾಗಲೂ ಮನುಷ್ಯನಿಗೆ ಸಾಯೋವರೆಗೂ ಕಲಿಯೋದು ಇದ್ದೇ ಇರುತ್ತೆ. ಒಂದು ಜನ್ಮಕ್ಕೆ ಪರಿಪೂರ್ಣ ಆಗಲ್ಲ ಜೀವನ, ಎಷ್ಟು ಜನ್ಮಾಂತರ ಎತ್ತಬೇಕೋ ಏನೋ ಅವನು. ಹಂಗಾಗಿ ನಾವು ಅದನ್ನು ಪಾಲನೆ ಮಾಡ್ಕೊಂಬಂದ್ವಿ. ಹಂಗಾಗಿ